Praise the Lord. Hallelujah. Hallelujah. Egidira. Ivattu nimagagi prarthiste. Ivattu devaru helidare. Tale himbagadalli noviruva obrige saukhya kottide. Shiva. Tale himbagadalli novu bartha irutte. Devaru saukhya kottidare. Devarige stotravagali. Ivattu devara vakya. Ivattina devara vakya. ಮತ್ತಾಯ 5:9 ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು ಅವರು ದೇವರ ಮಕ್ಕಳೆಂದೆನಿಸಿಕೊಳ್ಳುವರು ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು ಅವರು ದೇವರ ಮಕ್ಕಳಾಗುವರು ಪ್ರೈಸ್ ದಿ ಲಾರ್ಡ್ ದೇವರ ಮಕ್ಕಳು ಯಾರಾಗ್ತಾರೆ ಶಾಂತಿಗಾಗಿ ಅದಕ್ಕೆ ನಾವು ಕ್ರಿಶ್ಚಿಯನ್ ಶಾಂತಿ ದೂತರು ಕ್ರಿಶ್ಚಿಯನ್ರ ಮನೆಯಿಂದ ಜಗಳದ ಮಾತುಗಳೇ ಬರಬಾರ್ದು ಡೈವರ್ಸ್ ಮನೆ ಬಿಟ್ಟು ಹೋಗುವುದು ಕಳ್ಳತನ ಕುಡುಕುತನ ಇದ್ಯಾವುದೂ ಬರಬಾರ್ದು ನಾವು ನಮ್ಮ ನೋಡಿದವರು ಏನು ಯೇಸು ಹೇಳಿದ್ರು ನೀವು ಬೆಳಕು ದಾರಿ ದೀಪ ನೀವು ಒಂದು ಓಣಿಯಲ್ಲಿದ್ದರೆ ನಿಮ್ಮ ಒಬ್ಬರನ್ನ ನೋಡಿ ಉಳಿದವರೆಲ್ಲ ತಿಳ್ಕೊಬೇಕು ಎಷ್ಟು ಒಳ್ಳೆ ಫ್ಯಾಮಿಲಿ ಸಾಯಂಕಾಲ ಆದರೆ ಪ್ರೇಯರ್ ಮಾಡ್ತಾರೆ ಹಸಿದವರಿಗೆ ಅನ್ನ ಹಾಕ್ತಾರೆ ಆ ರೀತಿ ಒಂದು ಪ್ರಾಣಿ ಪ್ರಿಯರು ಅನಾಥ ಪ್ರಾಣಿಗಳಿಗೆ ಒಂದಿಷ್ಟು ಅನ್ನ ಹಾಕ್ತಾರೆ ಭಿಕ್ಷುಕರಿಗೆ ಹಾಕ್ತಾರೆ ಹಾಗೆ ನಮ್ಮ ಬಗ್ಗೆ ನಿಮ್ಮ ನಡತೆಯನ್ನು ಕಂಡು ಜನ ತಿಳಿದುಕೊಳ್ಳುವರು ಇವರು ಕ್ರೈಸ್ತರು ಎಂದು ಯೋಹಾನ್ 16:33-34 ನಿಮ್ಮ ನಡತೆ ಕಂಡು ಕುತ್ತಿಗೆಯಲ್ಲಿರೋ ಶಿಲುಬೆ ಕೊಂಡಲ್ಲ ನಿಮ್ಮ ವರ್ತನೆ ಕಂಡು ಅದಕ್ಕೆ ಆದಷ್ಟು ಪರ್ಸನಲ್ ಆಗಿ ಪಬ್ಲಿಕ್ ಆಗಿ ಯೇಸುವಿಗೆ ಸಾಕ್ಷಿಗಳಾಗಿರಬೇಕು ನಾವು ಇವತ್ತು ನಾನು ಕುಟುಂಬದ ಬಗ್ಗೆ ಮಾತಾಡ್ತೇನೆ ಯಾಕೋಬ 3:14-18 ನಿಮ್ಮ ಹೃದಯದಲ್ಲಿ ಮರ್ಮ ಮತ್ಸರವು ಸ್ವಾರ್ಥ ಅಭಿಲಾಷೆಯು ತುಂಬಿರುವಾಗ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳಬೇಡಿ ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಬೇಡಿ ಏನಂತೆ ಮರ್ಮ ಮತ್ಸರ ಸ್ವಾರ್ಥ ಇದೆಲ್ಲ ಇದ್ದರೆ ನೀವು ಜ್ಞಾನಿಗಳೆಂದು ಕೊಚ್ಚಿಕೊಳ್ಳಬೇಡಿ ಅನೇಕವಾಗಿ ಸ್ವಲ್ಪ ಸೌಂದರ್ಯ ಇದ್ರೆ ಅಹಂಕಾರ ನಾನು ಸುಂದರಿ ಅಂತಕ್ಕಂಥ ಬರುತ್ತೆ ಹಣ ಇದ್ದರೆ ಒಂದು ಅಹಂಕಾರ ಬಂದ್ಬಿಡುತ್ತೆ ಅಲ್ಲಿ ಡಿವೈಡ್ ಮಾಡ್ತೀವಿ ನಾವು ಇವರು ಬಡವರು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಮತ್ತೆ 7:1 ಯೇಸು ಹೇಳಿದ್ರು ತೀರ್ಪು ಮಾಡಬೇಡಿ ತೀರ್ಪು ಮಾಡಿದರೆ ನಿಮಗೂ ತೀರ್ಪಾಗುತ್ತದೆ ಇಲ್ಲಿ ಬೈಬಲ್ ಹೇಳ್ತಾ ಇದೆ ನಿಮ್ಮ ಹೃದಯವು ಮರ್ಮ ಮತ್ಸರವು ಸ್ವಾರ್ಥ ಅಭಿಲಾಷೆಯು ತುಂಬಿರುವುದಾಗಿ ತುಂಬಿರುವಾಗ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳಬೇಡಿ ಬೈಬಲ್ ಹೇಳುತ್ತೆ 1:19 ದೇವರನ್ನು ದೇವರೆಂದು ತಿಳಿದೋ ಅವರು ದೇವರಿಗೆ ಸಲ್ಲಿಸಬೇಕಾದ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಲಿಲ್ಲ ತಾವೇ ಜ್ಞಾನಿಗಳೆಂದು ಕೊಂಡುತ್ತಾ ಅವರು ಮೂರ್ಖರಾದರು ಮೂರ್ಖರಾದರು ಇವತ್ತು ಅದೇ ಆಗ್ತಾ ಇರೋದು ತಾವೇ ಜ್ಞಾನಿಗಳು ಹಣ್ಣು ಮರದಿಂದ ಕೆಳಗೆ ಬಿದ್ದಾಗ ಭೂಮಿಗೆ ಆಕರ್ಷಣೆ ಶಕ್ತಿ ಇದೆ ಅಂತ ಕಂಡುಹಿಡಿದರು ಅದರ ಮುಂಚೆ ಇರಲಿಲ್ವ ಭೂಮಿಯ ಉತ್ಪತ್ತಿ ಮುಂಚೆನೆ ಭೂಮಿಗೆ ಆಕರ್ಷಣೆ ಶಕ್ತಿ ಇತ್ತು ಅದನ್ನು ಕಂಡಿಡಿದ್ವಿ ಅಷ್ಟೇ ನಾವು ಪ್ರೈಸರ್ ಅಹಂಕಾರ ಸ್ವಾರ್ಥ ಭೇದ ಮತ್ಸರ ಒಂದೇ ಕುಟುಂಬದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರ್ತೀವಿ ನಾವು 80% ಕುಟುಂಬಗಳಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇದ್ದಾರೆ ಆದರೆ ಈಗ ಮಾಡರ್ನ್ ಸೊಸೈಟಿಯಲ್ಲಿ ಇತ್ತೀಚೆಗೆ ಮದುವೆ ಆದವರಲ್ಲಿ ಗಂಡ ಹೆಂಡತಿ ತಪ್ಪು ಗಿಪ್ಪು ಕಂಡಿಡಿದ್ರೆ ತಕ್ಷಣ ಮನೆಗೆ ಹೋಗ್ತಾರೆ ಡೈವರ್ಸ್ ಕೊಡ್ತಾರೆ ಆದರೆ ಹಳಬರು ಒಟ್ಟಿಗೆ ಇದ್ದಾರೆ ಒಟ್ಟಿಗೆ ಇದ್ದರೂ ಕೂಡ ಅವರ ಮಧ್ಯದಲ್ಲಿ ಪ್ರೀತಿ ಇಲ್ಲ ಪ್ರೇಮ ಇಲ್ಲ ಒಂದೇ ಮಂಚದಲ್ಲಿ ಮಲಗಿದ್ರು ಕೂಡ ಒಬ್ರಿಗೊಬ್ರು ಸರಿಯಾಗಿ ಮಾತಾಡಲ್ಲ ಕೆಲವರಿಗೆ ಕಾಮ ಬಂದಾಗ ಪ್ರೇಮ ಬರುತ್ತಷ್ಟೇ ಆಗಿರ್ಬಾರ್ದು ನಾವು ಮರ್ಮ ಮತ್ಸರ ನೋಡಿ ಬೈಬಲ್ ಹೇಳುತ್ತೆ ಅಂಥ ಜ್ಞಾನ ದೇವರಿಂದ ಬಂದ ಜ್ಞಾನಗಳಲ್ಲ ಅದು ಪ್ರಾಪಂಚಿಕವಾದುದು ಪ್ರಾಕೃತಿಕವಾದುದು ಪೈಶಾಚಿಕವಾದುದು ಮತ್ಸರ ಅನ್ನೋದು ಕೆಲವರು ಗಂಡನ ಕಂಡ್ರಾಗಲ್ಲ ಕೆಲವರು ಹೆಂಡತಿ ಕಂಡ್ರಾಗಲ್ಲ ಒಂದೇ ಮನೆ ಎಲ್ಲರ ಮುಂದೆ ನಾಟಕ ಆಗ್ಬಾರ್ದಂಗೆ
ಬೈಬಲ್ ಹೇಳುತ್ತೆ Ephesians 4:26, ಕೋಪ ಬಂದರೂ ಪಾಪ ಮಾಡಬೇಡಿ. ಸೂರ್ಯಾಸ್ತಮದ ಒಳಗೆ ರಾಜಿಯಾಗಿ, ಗಂಡಂತಿಗೆ ಕ್ಲಿಯರ್ ಆಗಿ ಹೇಳ್ತಾರೆ ಅದು, ಕೋಪ ಬಂದರೂ ಪಾಪ ಮಾಡಬೇಡಿ, ಸೂರ್ಯಾಸ್ತಮದ ಮುಂಚೆ ರಾಜಿಯಾಗ್ರಿ, ಇಲ್ಲದಿದ್ದರೆ ಸೈತಾನನಿಗೆ ಜಾಗ ಮಾಡಿಕೊಡುತ್ತೀರಿ. ಮತ್ಸರ, ದ್ವೇಷ, ಅಹಂಕಾರ, ಅಸೂಯೆ, ನಾನು, ನಂದು, ನನ್ನವರು, ಇದನ್ನು ತೆಗೆದಾಕ್ಬಿಡಿ. ನಾನು ನೋಡಿದಾಗ ಒಬ್ಬರ ಮನೆಗೆ ನಾನು ಪ್ರೇಯರ್ಗೆ ಹೋಗಿದ್ದೆ. ಅವರ ಗಂಡನಿಗೆ ಪಾರ್ಶ್ವವಾಯು. ನಾನು ಕೇಳಿದೆ ಏನಾಯ್ತು, ಅಯ್ಯೋ ಇವರು ಹಿಂಗೆಲ್ಲ ಬ್ರದರ್ ತುಂಬ ಕಾಟ ಕೊಡೋರು, ನನಗೆ ಹೊಡಿಯೋದು ಬಡಿಯೋದು ಕುಡ್ಕೊಂಬರೋದು ಮಾಡ್ತಾ ಇದ್ರು. ನಾನು ಎಲ್ಲರೂ ಅಂದ್ರೆ ಬಿಟ್ಟು ಹೋಗ್ಬಿಡು ಅಂದರು. ನಮ್ಮಪ್ಪ ಹೇಳಿದ್ರು, ಗಂಡ ಗಂಡನೇ ಏನು ಮಾಡೋದು, ಸುಧಾರಿಸ್ಕೊಂಡು ಹೋಗಮ್ಮ ಅದೇ ಜೀವನ, ನಾವಿನ್ನು ಎಷ್ಟು ಕಾಲ ಇರ್ತೀವ ಏನೋ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸೋರು. ಹಾಗೆ ನಾನು 2-3 ಸಲ ಮನೆಗೆ ಹೋಗಿ ಮತ್ತೆ ವಾಪಸ್ ಬಂದೆ. ಬಂದ ತಕ್ಷಣ ಒಂದು 2 ದಿನ ಚೆನ್ನಾಗಿರೋರು ಮತ್ತೆ ಕುಡ್ಕೊಂಬಂದು ಸುಮ್ಮನೆ ಹೊಡೆಯೋದು, ತಪ್ಪು ಕಂಡುಹಿಡಿಯೋದು ಹೊಡೆಯೋದು, ತಪ್ಪು ಹುಡ್ಕೋದು. ಇದು ತುಂಬ ಜನ ಕುಟುಂಬದಲ್ಲಿ ಇದೆ, ಗಂಡ ಹೆಂಡತಿ ತಪ್ಪು ಹುಡ್ಕೋದು, ಹೆಂಡತಿ ಗಂಡನ ತಪ್ಪು ಹುಡ್ಕೋದು, ಹುಡ್ಕೋದು ಜಗಳ ಆಡೋದು ಮನಸ್ಸು ತಪ್ಪು ಮಾಡ್ಕೊಳ್ಳೋದು. ಹಾಗೆ ನಾನು ಹೊರ್ತಾ ತಿಂದು 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 ನನ್ನ 42ನೇ ವಯಸ್ಸಿನವರೆಗೆ ಹೊರ್ತಾ ತಿಂದೆ. 20 ವರ್ಷ ತಿಂದೆ ಬ್ರದರ್. ಒಂದು ದಿನ ನಾನು ದೇವರಲ್ಲಿ ಬೇಡ್ಕೊಂಡೆ, ದೇವ ನನ್ನ ಕೈಲಿ ಆಗ್ತಾ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ, ಸುಮ್ಮನೆ ಹೊಡಿತಾನೆ, ಕಾಪಾಡಿ ನನ್ನ ಪ್ರಾರ್ಥನೆ ಕೇಳಿದ್ರು ಅಥವಾ ಅವ್ರ ಪಾಪದ ಕೂಡ ತುಂಬಿತ್ತು ಗೊತ್ತಿಲ್ಲ ಬ್ರದರ್. ಒಂದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಹಾಸಿಗೆಯಲ್ಲಿ ಪಾರ್ಶ್ವವಾಯು ಹೊಡೆದಿತ್ತು, ಕೈ ಕಾಲು ಬಾಯಿ ಅಲ್ಲಾಡ್ಸೋಕ್ಕಾಗ್ತಿಲ್ಲ. ಅವರಿಗೆ ರೈಸಸ್ಗೆ ನಾನೇ ಕರ್ಕೊಂಡು ಹೋಗಬೇಕು, ಅಲ್ಲೇ ಮಾಡಿಸ್ಬೇಕು ಕಕ್ಕ, ಅದಕ್ಕೂ ನಾನೇ ಮಾಡಬೇಕು. ಒಂದು ಸೈಡ್ ಮಾತ್ರ ಕೈಯಲ್ಲಿ ಆಡಿಸ್ತಾರೆ, ಒಂದು ಕೈಯಿಂದ ತಿಂತಾರೆ. ನಾನೇ ಕಷ್ಟಪಟ್ಟು ಊಟ ಮಾಡಿಸ್ತೀನಿ. 8 ವರ್ಷ ಆಯಿತು ಹಾಸಿಗೆಯಲ್ಲಿ ಮಲಗಿದ್ದಾರೆ. ಎಲ್ಲ ವೈದ್ಯಗಳನ್ನು ಮಾಡಿದೆ ನಾನು, ಆದರೂ ಸರಿಯಾಗ್ತಾ ಇಲ್ಲ. ಇದೇ ಮಾತನ್ನು ಒಂದು ಕಡೆ ಬಿಷಪ್ ಹೇಳಿದ್ರು ನನಗೆ, ಶ್ರೀಲಂಕಾದ ಬಿಷಪ್. ಅವರಿಗೆ ಪಾರ್ಶ್ವವಾಯು ಹೊಡೆದು ಹಾಸಿಗೆ ಇಡ್ತಿದ್ರು. ಆ ಬಿಷಪ್ ಅಂದ್ರೆ ಅಲ್ಲಿದ್ದವ್ರಿಗೆ ಎಲ್ಲ ಗುರುಗಳಿಗೆಲ್ಲ ಭಯ ಆಯ್ತು. ಸ್ವಲ್ಪ ನಡುಗೋರು ನನ್ನ ಹತ್ರ ತುಂಬ ಕ್ಲೋಸ್ ಇದ್ದರು, ಅವರು ಸತ್ತೋದ್ರು. ಅವರನ್ನು ನೋಡಕ್ಕೆ ಹೋದೆ ನಾನು ಮನ್ನಾರ್ ಡಯಾಸಿಸ್ನಲ್ಲಿ, ಈಗಿಲ್ಲ ಅವರು. ಹೋದಾಗ ಅವ್ರು ಅಂದರು, ಹೇಗಿದ್ದೀರ ಬಿಷಪ್ ಅಂದೆ, ನಾನು ಸತ್ತ ಸಿಂಹವಾಗಿದ್ದೇನೆ. ಸತ್ತ ಸಿಂಹಕ್ಕೆ ಯಾರು ಎದುರಲ್ಲ, ಸತ್ತ ಸಿಂಹವಾಗಿದ್ದೇನೆ. ತುಂಬ ಜನರನ್ನು ನೋಯಿಸಿದ್ದೆ, ತುಂಬ ಜನರನ್ನ ಬೈದಿದ್ದೆ, ಅವರೆಲ್ಲ ಈಗ ಬಂದು ರಿವೆಂಜ್ ತೀರಿಸ್ಕೊತಾರೆ. ಎದ್ದೊಳಕ್ಕೂ ಆಗಲ್ಲ, ಸರಿಯಾಗಿ ಶಬ್ದ ಕೂಡ ನನ್ನ ಬಾಯಲ್ಲಿ ಬರ್ತಾ ಇಲ್ಲ. ಕೈ ಕಾಲು ಎಲ್ಲ ಚೆನ್ನಾಗಿರುವಾಗ ಸಮಾಧಾನದ ದೂತರಾಗಲಿ, ಸಮಾಧಾನ ಪಡಿಸುವವರು ಭಾಗ್ಯವಂತರು, ಅವರು ಸಮಾಧಾನವನ್ನು ಹೊಂದುವರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಬೈಬಲ್ ಹೇಳುತ್ತೆ Jacob 3:15, ಮರ್ಮ ಮತ್ಸರವು ಸ್ವಾರ್ಥಾಭಿಲಾಷಿಯು ಇರುವ ಕಡೆಗಳಲ್ಲಿ ನಾನಾ ವಿಧದ ಅಕ್ರಮ ದುಶ್ಚಟಗಳು ಇರುತ್ತದೆ. ಮರ್ಮ ಮತ್ಸರ ಅಸೂಯೆ ಅಹಂಕಾರ ಯಾವ ಕುಟುಂಬದಲ್ಲಿ ಇದೆಯೋ, ಪ್ರಾರ್ಥನೆ ಇಲ್ಲ, ಸ್ತುತಿ ಇಲ್ಲ, ದೇವರ ವಾಕ್ಯ ಇಲ್ಲ, ಬೆರು ಕೂಗಾಟ ಕಿರ್ಚಾಟ, ಮೊಬೈಲ್ ಹಿಡ್ಕೊಂಡು 24 ಗಂಟೆ ಕೂತ್ಕೊಂಡ್ಬಿಡೋದು, ಬೈಯೋದು, ಊಟ ಮಾಡಕ್ಕೆ ಒಟ್ಟಿಗೆ ಊಟ ಮಾಡಲ್ಲ, ಈಗ ಅವರಿಗೆ ಹೊಟ್ಟೆ ಹಸ್ತಾಗಿ ಊಟ ಮಾಡ್ಕೋತೀವಿ ಅನ್ನೋದು ಕುಟುಂಬ. ಅದು ಹೋಟೆಲ್ ಅಲ್ಲ ನಿಮ್ಮ ಕುಟುಂಬ, ಹೋಟೆಲ್ ಮಾಡ್ಕೋಬೇಡಿ. ನಾ ಗಂಡ ಹೆಂಡತಿ ಮಕ್ಕಳು ಒಬ್ಬರಿದ್ದರೂ ಒಬ್ಬರ ಜೊತೆಗೆ ಕೂತ್ಕೊಂಡು ಊಟ ಮಾಡಿ, 4 ಮಾತಾಡಿ, ಒಂದು ಪ್ರೇಯರ್ ಮಾಡಿ. ಇಲ್ಲಾಂದರೆ ಇಂಥವೆಲ್ಲ ಸೇರ್ಕೊಂಡ್ಬಿಡತ್ತೆ, ದುಶ್ಚಟ, ದುರ್ಗುಣ, ದುರಾಲೋಚನೆ, ಹೊಡೆದಾಟ, ಕಾಮ. ಬೈಬಲ್ ಕ್ಲಿಯರ್ ಆಗಿರ್ತಾ ಇದೆ, ಮತ್ಸರವು ಸ್ವಾರ್ಥಾಭಿಲಾಷಿಯು ಇರುವ ಕಡೆಗಳಲ್ಲಿ ನಾನಾ ವಿಧವಾದ ಅಕ್ರಮ ದುಶ್ಚಟ ದುರಾಸೆ ತುಂಬಿಕೊಳ್ಳುತ್ತದೆ. ಪ್ರೈಸರ್ ಎಷ್ಟೋ ಕುಟುಂಬಗಳು, ಒಳ್ಳೆ ಕುಟುಂಬಗಳು ನಾನು ನೋಡಿದ್ದೀನಿ, ಪ್ರಾರ್ಥಿಸುವ ಕುಟುಂಬ, ಪ್ರೀತಿಸುವ ಕುಟುಂಬ,
ಒಂದು ಕುಟುಂಬದಲ್ಲಿ ಗಂಡನಿಗೆ ಬಿ ಪಿ ಶುಗರ್ ಬಂತು ಅಂದಾಗ ಅವತ್ತಿಂದ ಡಾಕ್ಟರ್ ಹೇಳಿದ್ರು ಸೀರಿಯಸ್ ಆಗಿ ಸಕ್ಕರೆಯನ್ನು ಉಪ್ಪು ಕೊಡಬೇಡಿ ಅಂತಂದರು. ಅದಾಗಿ ಎಷ್ಟೋ ದಿನ ಅಂದಮೇಲೆ ನಾನು ಪ್ರೇಯರ್ ಮಾಡೋಕ್ಕೆ ಹೋದೆ. ಒಂದೆರಡು ವರ್ಷ ಆದಮೇಲೆ ಕಾಫಿ ತಂದು ಕೊಟ್ಟರು, ಕುಡಿದೆ, ಸಿಹಿ ಇತ್ತು. ಆಮೇಲೆ ನಾನು ಕೇಳಿದೆ, ನೀ ಇವಾಗ ಇವ್ರಿಗೆ ಸಿಹಿ ಹಾಕಲ್ವಾ? ಅವರು ಹಾಕಲ್ಲ, ನಾನು ಹೆಂಡತಿಯಾಗಿ ನಾನು ಸಿಹಿ ಉಪ್ಪು ನಾನು ಬಿಟ್ಬಿಟ್ಟಿದ್ದೀನಿ. ನಿಮಗೆ ಬಿ ಪಿ ಶುಗರ್ ಇದೆಯಾ? ಇಲ್ಲ, ನಮ್ಮ ಯಜಮಾನರಿಗೆ ಉಪ್ಪು ಹುಳಿ ತಿನ್ನಬಾರ್ದು ಅಂದ್ರೆ ನನಗೂ ಬೇಡ ಬ್ರದರ್ ಅಂತ ಹೆಂಗಸರನ್ನು ಕೂಡ, ಸಹೋದರಿಯರನ್ನು, ಗೃಹಿಣಿಯರನ್ನು ನಾನು ಉಳಿದ್ದೀನಿ. ಎಷ್ಟೋ ಜನ ನಾನು ನೋಡಿದಂಗೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಮಹಿಳೆಗೆ ಸೊಸೆ ಮೇಲೆ ಸಿಟ್ಟು, ಯಾವಾಗಲೂ ಜಗಳ. ಒಂದು ದಿನ ಒಡೆಯ ಕೈ ಹತ್ತಿದ್ಲು, ಸ್ಟಕ್ ಆಗೋಯ್ತು, ಕಣ್ಣು ಮುಚ್ಚಕ್ಕಾಗ್ತಿಲ್ಲ, ಬಾಯಿನೂ ಮುಚ್ಚಕ್ಕಾಗ್ತಿಲ್ಲ, ಕೈ ಹೀಗೆ ನಿಂತು ಹೊಟ್ಟಿದೆ ಹಿಂಗೆ. ಒಂದು ವರ್ಷ ಅಲ್ಲ, 7 ವರ್ಷ ನಾವು ಹೋಗಿ ಪ್ರೇಯರ್ ಮಾಡಿದ್ವಿ, ತಲೆ ಮೇಲೆ ಕೈ ಇಟ್ಟು. ನಾನು ಫಾದರ್ ಫ್ರಾಂಕ್ಲಿನ್ ಪ್ರೇಯರ್ ಮಾಡ್ತಾ ಇದ್ದಾಗ ಅವ್ರ ಕಣ್ಣಲ್ಲಿ ನೀರು ಬಂತು, ತಲೆ ಸ್ವಲ್ಪ ಅಲ್ಲಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ವು. ಒಂದು 3-4 ಸಲ ಹೋಗಿ ಪ್ರೇಯರ್ ಮಾಡಿದ್ವಿ. ನಾನೇ ಸೊಸೆಯನ್ನು ಕ್ಷಮಿಸಿ, ಸೊಸೆಯಿಂದಲೇ ನನಗೆ ಹಿಂಗಾಯಿತು ಅಂತ ದ್ವೇಷ ಸಾಧಿಸಬೇಡಿ, ಸೊಸೆಯನ್ನು ಮನಸ್ಸನ್ನು ಕ್ಷಮಿಸಿ 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 ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆರೋಗ್ಯವಂತರಾದರು, ತಪ್ಪು ಹುಡ್ಕೋದಲ್ಲ, ತಪ್ಪು ಮಾಡಬಹುದು, ನೀವು ಮಾಡ್ತೀರ ಅವರು ಮಾಡ್ತಾರೆ. ನಾನು ಒಂದು ಮನೆಗೆ ಹೋಗಿದ್ದೆ, ನನಗೆ ಪ್ರೇಯರ್ಗೆ ಹೋದೆ. ನಾನು ಹೋದ್ರೆ ಅದಕ್ಕೆ ಅಲ್ವಾ, ಊಟ ಆದಮೇಲೆ ನನಗೊಂದು ಒಳ್ಳೆ ಊಟ ಅರೇಂಜ್ ಮಾಡಿದ್ರು. ನಾನು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ, ಹಪ್ಪಳ, ಸಂಡಿಗೆ, ಪಾಯಸ, ಕುರುಳಿ, ಮುಟ್ಲಿ, ಕುಬೆ, ತಾಂತಿ ಎಲ್ಲ ಇತ್ತು. ಆವಾಗ ಒಂದು 15-16 ವರ್ಷದಿಂದ ನಾನು ಊಟ ಮಾಡ್ತಾ ಇದ್ದೆ. ಕಡಲೆ ಕಾಳಿನ ಪಲ್ಯದಲ್ಲಿ ಕಲ್ಲು ಬಂದ್ಬಿಡ್ತು ನನಗೆ, ಇಷ್ಟು ದೊಡ್ಡದು. ಆ ಕಟಕ್ಕಂತ ಕಡೆ ತೆಗೆದೆ, ನಾನು ಅಲ್ಲೆಲ್ಲ ಒಂದು ಕಡೆ ಇಟ್ಟೆ. ಇದನ್ನು ಗಂಡ ನೋಡಿಬಿಟ್ಟ, ಹೆಂಡ್ತಿಯನ್ನು ಕರೆದ, ಹೇಯ್ ಬರೇಲಿ, ಏನಿದು ಕಲ್ಲು? ಬ್ರದರ್ದ ನುಂಗಿದ್ರೆ ಕಿಡ್ನಿಗೆ ಹೋಗಿ ಸೇರ್ಕೊಂಡಿದ್ರೆ ಏನು ಮಾಡ್ತಿದ್ದೆ ನೀನು? ನೋಡ್ಕೊಂಡು ಮಾಡಕ್ಕೆ ಬರಲ್ಲ ನಿನಗೆ? ಹಂಗೆ ಹಿಂಗೆ ಬೈದು. ಅವರಂದ್ರು ಗೊತ್ತಾಗಿಲ್ಲರಿ, ಗೊತ್ತಾಗಿ ಏನು ಗೊತ್ತಾಗಿಲ್ಲ ನಿನಗೆ, ಮೇಲೆ ಹುಷಾರಾಗಿರು, ನೀನು ಅಲ್ಲಿ ಉದುರಿಸ್ಬಿಡ್ತೀನಿ. ಪರ ಪುರುಷರ ಮುಂದೆ ಹೆಂಡತಿಯನ್ನು ಬೈದರೆ ಹೆಂಡತಿಗೆ ಸಿಟ್ಟು ಜಾಸ್ತಿ ಆಗುತ್ತೆ. ಅವಳು ಹೋಗಲಿ ಹೋಗಲಿ ಬಿಡಿ, ಆಮೇಲೆ ಮಾತಾಡೋಣ. ಏನು ಆಮೇಲೆ ಮಾತಾಡೋದು, ನಾನಿದ್ದೀನಿ ಅಂತ ಮಾತಾಡಿದ್ದೆ. ಅವಳು ಒಳಗೆ ಹೋಗಿ ಬಾಗಿಲ್ ಸೈಡ್ನಲ್ಲಿ ಇದ್ಕೊಂಡು, ಬ್ರದರ್ ಹೋಗ್ಲಿ, ಮಾಡ್ತೀನಿ ನಿನಗೆ. ಪ್ರೈಸ್ ಅಲ್ಲ. ಅದೇ ಇನ್ನೊಂದು ದಿನ ಇನ್ನೊಂದು ಮನೆಗೆ ಹೋದೆ, ಅಲ್ಲೂ ಕಡಲೆಕಾಳಿನಲ್ಲಿ ಕಲ್ಲು ಬಂತು. ಆ ಗಂಡ ಏನು ಮಾಡ್ದ, ಕಲ್ಲು ತೆಗೆದು ಹೆಂಡತಿ ಕೈಲಿ ಕೊಟ್ಟು, ಬೆಂದಿಲ್ಲ ಕಣೆ, ಹೆಂಡತಿ ತಮಾಷೆಗೆ ಸಾರಿ ರೀ, ನಾಳೆಯಿಂದ ಬೇಯಿಸಾಕ್ತೀನಿ, ನೋಡಾಕ್ತೀನಿ. ಮಾತಿನಲ್ಲೇ ಮುಗಿಸ್ಬೋದು, ಸಣ್ಣ ಸಣ್ಣ ಮಾತು ಬೆಂಕಿ ಎತ್ಕೊಂಡತ್ತೆ, ಒಂದು ಸಣ್ಣ ಬೆಂಕಿ ಕಡ್ಡಿ ಇದ್ದಂಗೆ ನಮ್ಮ ನಾರಿಗೆ. ಮಾತಾಡುವಾಗ ನಾನು ಅಷ್ಟೇ, ಎಷ್ಟೋ ಸಲ ಬೇಡದ ಮಾತಾಡ್ಬಿಡ್ತೀನಿ, ಹರ್ಟ್ ಆಗೋ ಮಾತು. ಅದೆಲ್ಲ ನಾನು ಕಂಟ್ರೋಲ್ ಮಾಡ್ಕೊಂಬಂದೆ, ದೇವರೇ ಕಂಟ್ರೋಲ್ ಪಡಿಸಿದ್ರು ನನಗೆ. ಅದಕ್ಕೆ ಬೈಬಲ್ ಇಡತ್ತೆ, ಮತ್ಸರ ಸ್ವಾರ್ಥಾಭಿಲಾಷೆ ಇರುವ ಕಡೆಗಳಲ್ಲಿ ಅಲ್ಲಿ ನೆಗೆಟಿವ್ ಎನರ್ಜಿ, ಮನೆ ತಂದು ಕುಡಿಯೋದು, ಮನೆ ಭಾರ, ದೊಡ್ಡ ಟಿ ವಿ ಹಾಕ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡೋದು, ನಿಮ್ಮ ಮನೆ ಸಿನಿಮಾ ಟಾಕೀಸ, ಸಿಗರೇಟ್ ಸೇದೋದು, ನಿಮ್ಮ ಮನೆ ಕ್ಲಬ್ಬ, ನಿಮ್ಮ ಮನೆ ಸಂತೆನ, 24 ಗಂಟೆ ಜಗಳ, ಮಕ್ಕಳ ಮುಂದೆ ಜಗಳ, ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೇಳಿಸೋ ಹಾಗೆ ಜಗಳ. ಚರ್ಚ್ಗೆ ಹೋಗುವಾಗ ಮರ್ಯಾದಿಸ್ತರು, ನಿಮ್ಮ ಕುಟುಂಬ ಸ್ವರ್ಗ ಮಾಡ್ಕೊಳ್ಳಿ, ಪವಿತ್ರಾತ್ಮ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿರಿ. 2-3 ಜನ ಯೇಸು ನಾಮದಲ್ಲಿ ಎಲ್ಲಿ ಸೇರ್ತಾರೋ ಅವರ ಮಧ್ಯದಲ್ಲಿ ಯೇಸು ಇದ್ದಾರೆ, ಇರ್ತಾರೆ, ಇದ್ದೇ ಇರ್ತಾರೆ. ಯೋಬನ ಪುಸ್ತಕ 1:8 ಹೇಳಿದಂತೆ, ಪ್ರಾರ್ಥಿಸುವ ಕುಟುಂಬಕ್ಕೆ ದೇವರು ಬೇಲಿ ಹಾಕಿ ಕಾಪಾಡ್ತಾರೆ. ಮತ್ತೆ ಮತ್ತೆ ನಾನು ಹೇಳ್ತೀನಿ, 1-2 ಮಕ್ಕಳೀಗ ನಿಮಗೆ ಯೇಸು ಶಿಲುಬೆ ಹೊತ್ಕೊಂಡು ಹೋಗಿ ಹೇಳಿದ್ರು, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ 10 ಗೋಳಾಡಿ. ಪ್ರಲಾಪಗಳು 2:19 ಹೇಳುತ್ತೆ, ನಿಮ್ಮ ಮಕ್ಕಳ ಪ್ರಾಣ ರಕ್ಷಣೆಗಾಗಿ ಕೈ ಎತ್ತಿ ಸ್ತುತಿಸಿ, ಸುಪ್ರಭಾತದಲ್ಲಿ ಅವ್ರ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡಿ.
ಮಕ್ಕಳ ಮುಂದೆ ಕುಡಿಯೋದು, ಮಕ್ಕಳ ಮುಂದೆ ಉಗಿಯೋದು, ಮಕ್ಕಳ ಮುಂದೆ ಸೇದೋದು, ಮಕ್ಕಳ ಮುಂದೆ ಗಂಡ ಹೆಂಡತಿ ಹೊಡೆದಾಡೋದು, ಮನೇನಾದು ನರಕ ನರಕಾಗೋಗ್ಬಿಡುತ್ತೆ. ನಿಮ್ಮ ಮಕ್ಕಳನ್ನು ನೀವೇ ನಿಮ್ಮ ಕೈಯಾರೆ ಸಾಯಿಸ್ತೀರ. ಮನೆ ಬಿಟ್ಟು ಹೋಗ್ತಾರೆ. ಮನೆ ಎಷ್ಟೋ ಜನ ಮಕ್ಕಳು ನನಗೆ ಫೋನ್ ಮಾಡಿರ್ತಾರೆ, ಮನೆಯಲ್ಲಿ ಸಮಾಧಾನ ಇಲ್ಲ ಬ್ರದರ್, ಅಪ್ಪ ಅಮ್ಮ ಯಾವಾಗಲೂ ಜಗಳ ಮಾಡ್ತಿರ್ತಾರೆ. ನಾವು ಓದಬೇಕು, ಪಿ ಯು ಸಿ ಸೆಕೆಂಡ್ ಇಯರ್ ಓದಬೇಕು ಅಂದರು ಕೇಳಲ್ಲ. ಅಪ್ಪ ಅಮ್ಮ ಜಗಳ ಏನು ವಿಷಯ, ಸಣ್ಣ ಸಣ್ಣ ವಿಷಯ, ಉಪ್ಪು ಜಾಸ್ತಿ ಆದರೆ ಜಗಳ, ಎಲ್ಲರೊಂದು ಕಸ ಕಂಡ್ರೆ ಜಗಳ, ಒಟ್ಟಿನಲ್ಲಿ ಜಗಳಕ್ಕೊಂದು ಕಾರಣ ಹುಡುಕ್ತಾ ಇರ್ತಾರೆ ಅಪ್ಪ ಅಮ್ಮ. ನಾನು ಅದಕ್ಕೆ ಇನ್ನೊಂದೆರಡು ದಿನ ನೋಡಿ ಮನೆ ಬಿಟ್ಟು ಓಡೋಗ್ಬಿಡ್ತೀನಿ ನಾನು. ಎದುರು ಹಾಸ್ಟೆಲಲ್ಲಿ ನಿಂತು ಅಲ್ಲಿ ಮನೆಗೆ ಬರಲ್ಲ ನಾನು. ನಿಮ್ಮ ಮಕ್ಕಳನ್ನು ಉಳಿಸ್ಕೊಳ್ಳಿ. ಮಕ್ಕಳಿಗೆ ಒಂದು ಅಪ್ಪ ಆಗಲಿ ಅಮ್ಮ ಆಗಲಿ, ಹೆಂಡತಿಗೆ ಒಂದು ಗಂಡ ಆಗಲಿ ಒಳ್ಳೆ ಗಂಡ ಆಗಲಿ, ಗಂಡನಿಗೆ ಒಂದು ಒಳ್ಳೆ ಹೆಂಡತಿ ಆಗಲಿ. ಸಿಸ್ಟಮ್ ಇರೋದು ಕೊಲೊಸಿ 3:18, ಸ್ತ್ರೀಯರೇ ನಿಮ್ಮ ಗಂಡನನ್ನು ಪ್ರೀತಿಸಿರಿ, ಅಲ್ಲ ಗಂಡನನ್ನು ಗೌರವ ಕೊಡಿ, ವಿಧೇಯರಾಗಿರಿ. 19:7 ಕೊಲೊಸಿ 3:19, ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಎಲ್ಲ ಸ್ತ್ರೀಯರಲ್ಲೂ ಪುರುಷರಲ್ಲೂ ನನ್ನ ಗಂಡ ನನಗೆ ಮಾತ್ರ, ನನ್ನ ಹೆಂಡತಿ ನನಗೆ ಮಾತ್ರ, ಯಾವಾಗ ಬೇಕಿದ್ರು ಬಿಟ್ಕೊಡ್ತೀವಿ, ಇದನ್ನು ಬಿಟ್ಕೊಡಲ್ಲ. ಸೊ ಗಂಡ ಹೆಂಡತಿ ಕಿತ್ತಾಡೋದಕ್ಕೆ ಮದುವೆ ಆಗಬೇಡಿ. ಸ್ವರ್ಗ ಮಾಡ್ಕೊಳ್ಳಿ ನಿಮ್ಮ ಕುಟುಂಬ. ನಿಮ್ಮ ಕುಟುಂಬ ಪ್ರಾರ್ಥಿಸುವ ಕುಟುಂಬ, ಸ್ತುತಿಸುವ ಕುಟುಂಬ. ನಿಮ್ಮನೆಯಲ್ಲಿ ಟಿ ವಿ ಇದೆಯಲ್ಲ, ನಂದು ಪೆನ್ ಡ್ರೈವ್ ಹೇಳಿ, ನಾನು ಕಳಿಸ್ಕೊಡ್ತೀನಿ ಪೆನ್ ಡ್ರೈವ್ ಹಾಕ್ರಿ. 5 ದಿನ 10 ದಿನ ಬೇಕಾದ ಹಾಡು ಬರ್ತಾ ಇರುತ್ತೆ. ಪಾಸಿಟಿವ್ ಎನರ್ಜಿ ನಿಮ್ಮ ಕುಟುಂಬದಲ್ಲಿರುತ್ತೆ, ರೋಗಾಣುಗಳು ಬರಲ್ಲ. ಹ್ಯಾಪಿಯಾಗಿರಿ. ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್. ಈಗ ಆಲ್ರೆಡಿ 30-40 ನಮಗೆ, ಇನ್ನೊಂದು 40 ಬದುಕ್ತೀವಿ ನಾವು. ಜಗಳ ಮಾಡಿಕೊಂಡು ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಗಂಡನ ಬಗ್ಗೆ ತವರು ಮನೆಯಲ್ಲಿ ಹೋಗಿ ಏನೇನೋ ಹೇಳಿ, ಹೆಂಡತಿ ಬಗ್ಗೆ ಅಮ್ಮನ ಹತ್ರ ಹೋಗಿ ಏನೇನೋ ಹೇಳಿ, ನಿಮ್ಮ ಹೆಂಡತಿ ನಿಮ್ಮ ಕಣ್ಣು, ನಿಮ್ಮ ಗಂಡ ನಿಮ್ಮ ಕಣ್ಣು, ನಿಮ್ಮ ಕಣ್ಣನ್ನು ನೀವೇ ಚುಚ್ಚಿಕೋಬೇಡಿ. ಬೈಬಲ್ ಹೇಳ್ತಾ ಇದೆ, ದೇವರಿಂದ ಬರುವ ಜ್ಞಾನವಾದರೂ ಪವಿತ್ರವಾದುದು, ಅದು ಶಾಂತಿ ಸಮಾಧಾನ ಉಳ್ಳದ್ದು, ಸಹನೆ ಸಂಯಮ ತಾಳ್ಮೆ ಉಳ್ಳದ್ದು, ನ್ಯಾಯ ಸಮ್ಮತವಾದುದು. ಪ್ರಾರ್ಥಿಸುವಾಗ ಈ ಪಾಸಿಟಿವ್ ಎನರ್ಜಿಗಳು ನಿಮ್ಮ ಮೇಲೆ ಬರುತ್ತೆ. ಅರ್ಥ ಆದರೆ ಸಾಕು, ನಿಮ್ಮ ಕುಟುಂಬ ನಿಮ್ಮ ಹೆಂಡತಿಗೆ ಐ ಲವ್ ಯು ಅಂದರೆ, ತಪ್ಪು ಮಾಡಿದರೆ ಐ ಆಮ್ ಸಾರಿ ಅಂದರೆ. ಮಕ್ಕಳಿಗಾಗಿ ನಿಮ್ಮ ಕುಟುಂಬ ಸ್ವರ್ಗ ಮಾಡಿಕೊಳ್ಳಿ. ಥರ್ಡ್ ಪರ್ಸನ್ ಮೂರನೇ ಒಂದು ಮಾತು ಕೇಳಬೇಡಿ, ಯಾರೋ ಹೇಳಿದ ಮಾತು ಕಟ್ಕೊಂಡು ಜಗಳನೂ ಮಾಡಬೇಡಿ. ನಿಮ್ಮ ಗಂಡನನ್ನು ನಂಬಿ, ಹೆಂಡತಿಯನ್ನು ನಂಬಿ, ಮಕ್ಕಳನ್ನು ಪ್ರೀತಿಸಿ, ಮಕ್ಕಳಿಗೆ ಮಾರ್ಗದರ್ಶನವಾಗಿರಿ. ಸಂತ ಜೋಸೆಫರು ಮತ್ತು ಮರಿಯಮ್ಮನವರಂತೆ ಒಂದು ಕುಟುಂಬವಾಗಲಿ ನಿಮ್ಮ ಕುಟುಂಬ ಯೇಸು ನಾಮದಲ್ಲಿ. ಯೇಸುವೆ, ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ. ಅಲ್ಲಿರುವ ನೆಗೆಟಿವ್ ಎನರ್ಜಿ ತೆಗೆದಾಕ್ರಿ. ನಿಮ್ಮ ವಾಕ್ಯ ಹೇಳಿದಂತೆ ನಿಮ್ಮ ಹೃದಯ ಮತ್ಸರವು ಸ್ವಾರ್ಥ ಅಭಿಲಾಷೆಗಳು ತುಂಬಿದ್ರೆ ನಿಮಗೆ ಒಳ್ಳೆಯದಲ್ಲ. ಅದೆಲ್ಲವನ್ನು ತೆಗೆದಾಕ್ರಿ, ಶೂನ್ಯವಾಗಿಸಿ. ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು ನೀವು, ಶಿಷ್ಯಂದರ ಕಾಲು ತೊಳೆದ್ರಿ. ನಿಮ್ಮ ಕುಟುಂಬ 12 ಜನರ ಒಂದು ಕುಟುಂಬ, 12 ಜನರ ಕಾಲು ತೊಳೆದ್ರಿ. ನಿಮ್ಮನ್ನು ಹಿಡಿದುಕೊಡುವವನನ್ನು ಕಾಲು ತೊಳೆದ್ರಿ. ನೀವು ಹೀಗೆ ತಗ್ಗಿಸಿಕೊಳ್ಳಿ ಅಂತ ಹೇಳಿದ್ರಿ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಮಕ್ಕಳು ತಂದೆ ತಾಯಿಗೆ ತಗ್ಗಿಸಿಕೊಂಡು ಬಾಳುವ ಕೃಪೆ ನೀಡ್ರಿ ಯೇಸು ನಾಮದಲ್ಲಿ. ಆಮೆನ್. ಪ್ರೈಸಲ ಅಲೆಲೂಯ. ನಿಮ್ಮೆಲ್ಲರ ಕುಟುಂಬಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸ್ತೀನಿ ನಾನು. ಅಂದ ಹಾಗೆ ದುಂದುಗಾರ ಮಗ ಸೆಪ್ಟೆಂಬರ್ನಲ್ಲಿ ಮಾಡ್ತಾ ಇದ್ದೀನಿ. ದುಡ್ಡಿನ್ನು ಎಕ್ಸ್ಪೆಕ್ಟ್ ಮಾಡಿದಷ್ಟಾಗಿಲ್ಲ. ಕೆಲವರೆಲ್ಲ ದುಡ್ಡು ಕೊಟ್ಟರು, ಅದೊಂದು ನನಗೊಂದು 10 ಲಕ್ಷ ಹತ್ರ ಇತ್ತು. ಅರ್ಧ ಪಿಕ್ಚರ್ ಶೂಟಿಂಗ್ ಮಾಡಿಬಿಟ್ಟಿದ್ದೀನಿ ನಾನು, ಇನ್ನು ಅರ್ಧ ಮಾಡಬೇಕು. ಪ್ರಾರ್ಥಿಸಿ. ಆತ್ಮೀಯರೇ, ದುಂದುಗಾರ ಮಗ ಈ ಸಿನಿಮಾ ಯೇಸು ಮಹಿಮೆಗಾಗಿ ಮಾಡ್ತಾ ಇರುವಾಗ, ಅದನ್ನು ಸೆಪ್ಟೆಂಬರ್ನಲ್ಲಿ ಶೂಟಿಂಗ್ ಸೆಕೆಂಡ್ ಶೆಡ್ಯೂಲ್ ಮಾಡುವಾಗ
ನಿಮ್ಮ ಸಹಾಯ ಪ್ರಾರ್ಥನೆ ಸದಾ ನಮಗಿರಲಿ. ನನ್ನ ಮುಂದೆ ನೀನೇ ನಡೆದೆ, ಶತ್ರುವಿಂದ ರಕ್ಷಿಸಲು ಜೊತೆಗಿದ್ದು ಕಾದೆ. ಮಾರ್ಗವಾಗಿ ನನ್ನ ಮುಂದೆ ನೀನೇ ನಡೆದೆ, ಶತ್ರುವಿಂದ ರಕ್ಷಿಸಲು ಜೊತೆಗಿದ್ದು ಕಾದೆ. ಹಗಲಿರುಳು ಜೊತೆಗಿದ್ದು ರಕ್ಷೆಗೆ ನಿಂತೆ, ಹಗಲಿರುಳು ಜೊತೆಗಿದ್ದು ರಕ್ಷೆಗೆ ನಿಂತೆ. ನನಗಾಗಿ ಜೀವ ಕೊಟ್ಟು ಜೀವ ಉಳಿಸಿದೆ, ಜೀವ ಉಳಿಸಿದೆ, ನನ್ನ ಜೀವ ಉಳಿಸಿದೆ. ಎಂದೋ ನಾನು ಸಾಯಬೇಕಿತ್ತು, ಸರ್ವನಾಶವಾಗಬೇಕಿತ್ತು, ಎಂದೋ ನಾನು ಸಾಯಬೇಕಿತ್ತು, ಸರ್ವನಾಶವಾಗಬೇಕಿತ್ತು. ಮಣ್ಣಲ್ಲಿ ಮರೆಯಾಗಿ ಹೋಗಬೇಕಿತ್ತು, ಈ ಮಣ್ಣಲ್ಲಿ ಮರೆಯಾಗಿ ಹೋಗಬೇಕಿತ್ತು. ಯೇಸುವೆ ನೀ ಬರದಿದ್ದರೆ ನನ್ನ ಬಾಳು ಮುಗುದೇ ಹೋಗಿತ್ತು, ಯೇಸುವೆ ನೀ ಬರದಿದ್ದರೆ ನನ್ನ ಬಾಳು ಮುಗುದೇ ಹೋಗಿತ್ತು. ಯೇಸುವೆ ನನ್ನ ದೇವನೇ, ಯೇಸುವೆ ನನ್ನ ದೇವನೇ.